ಮೂವರು ಮಾತ್ರ ಅಲ್ಲ ಹೆಚ್ಚು ಜನರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ ನಗರದಲ್ಲಿ ಪದೇ ಪದೇ ಕ್ರೈಮ್ ನಲ್ಲಿ ಭಾಗಿಯಾದವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೀವಿ ನಮಗೆ ಆರೋಪಿಗಳಷ್ಟೇ ಅವರು ಯಾವ ಸಂಘಟನೆಯವರು ಅನ್ನೋದು ನಮಗೆ ಬೇಡ ಅಂತ ಹೇಳಿ ಮಂಗಳೂರು ಪೊಲೀಸ್ ಕಮಿಷನರ್ ಕುಲದೀಪ್ ಜೈನ್ ಪ್ರತಿಕ್ರಿಯಿಸಿದ್ದಾರೆ ಪದೇ ಪದೇ ಕ್ರೈಮ್ ದಲ್ಲಿ ಇನ್ವಾಲ್ವ್ ಆಗಿದ್ರೆ ಅವರ ಮೇಲೆ ಈಗಾಗಲೇ ರೌಡಿ ಶೀಟ್ಸ್ ಓಪನ್ ಆಗಿದೆ ಮತ್ತೆ ಅವರದು ಆಕ್ಟಿವಿಟಿ ನೋಡಿಕೊಂಡು ಅವರು ಇನ್ನೋ ಈ ತರದ ಇದ್ರೆ ಅವರಿಗೆ ನಾವು ಗಡಿಪಾರ ಮಾಡೋದು ಮತ್ತೆ ಗುಂಡಾ ಕಾಯಕ್ಟ್ ಕಾಯ್ದೆ ಕೆಳಗಡೆ ಕ್ರಮ ಕೈಗೊಳ್ಳೋದು ಅದು ಒಂದು ಸಾಮಾನ್ಯವಾಗಿ ನಾವು ಕ್ರಮ ಕೈಗೊಂಡಿದ್ದೀವಿ